ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇನ್ನೂ ಸ್ವಲ್ಪ ಹೊತ್ತಿಂಗೆ ನಮ್ಮನ್ನ ಬಿಸಿಲಲ್ಲಿ ಇಳಿಸಿದ್ರೆ ತಲೆ ಸುತ್ತ ಬಂದು ಎಲ್ಲ ಬಿದ್ದೋಗ್ತಿವಿ. ನಡೀರಿ, ಮನೆಗೆ ಹೋಗೋಣ, ಬಂದವ್ರಿಗೆ ಸುಖ ಇಲ್ಲ ಅಂತ. ಸ್ವಲ್ಪ ಇದೆ, ಸೆಕ್ಯೂರಿಟಿ ಒಳಗಡೆ ಹೋಗಿ ಕೇಳ್ಕೊಂಬರ್ತೀನಿ ಅಂತ ಹೇಳಿದ್ದೇನೆ. ಅವ್ನು ಬಂದ್ಮೇಲೆ ನಮ್ಮನ್ನು ಒಳಗೆ ಬಿಡ್ತೇನೆ. ಒಳಗೆ ಹೋದ್ಮೇಲೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಹಾಗೆ ಕುಡಿತಾ ಇದ್ರೆ ಆಹಾ ತಣ್ಣಗಿರುತ್ತೆ. ಬಂದ ಬಂದ, ನಾವ್ ಯಾರಂತ ಗೊತ್ತಾಯ್ತಾ? ಒಳಗ್ ಬರಕ್ ಹೇಳ್ದ ಸುಬ್ಬು. ನಡೀರಿ 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 ನಡೀರಿ. ರೀ ಸ್ವಾಮಿ, ಒಳ್ಳೆ ತಲೆನೋವಾಯ್ತಲ್ರಿ ನಿಮ್ದು. ಕಾರ್ಡ್ ಹಿಂದೆ ಒಳಗಡೆ ಬಿಡಬಾರ್ದು ಅಂತ ದೊಡ್ಡವರಿಂದ ಆರ್ಡರ್ ಆಗಿದೆ. ನೀವು ನೋಡಿದ್ರೆ ಸುಬ್ಬು ಸರ್ ಹೆಸರು ಹೇಳ್ಕೊಂಡು ಸುಮ್ ಸುಮ್ನೆ ಕಿರಿಕಿರಿ ಮಾಡ್ತಾ ಇದ್ದೀರಾ. ಅಲ್ಲ ಕಣಯ್ಯ, ಹೆಸರಿಟ್ಟಿದೆ ನಾವು. ಎಲ್ಲಿ ನಮ್ ಸುಬ್ರಹ್ಮಣ್ಯನ ಸ್ವಲ್ಪ ಕರಿ ನೋಡಿ. ಸುಬ್ಬು ಸರ್ ನನಗ್ ಸಿಗ್ಲಿಲ್ಲ, ನಿಮ್ಗೇನಾದ್ರೂ ಅವ್ರ ಪರಿಚಯ ಇದೆ ಅನ್ನೋದಾದ್ರೆ ಅವ್ರಿಗೊಂದು ಫೋನ್ ಮಾಡಿ. ಹೌದಲ್ವಾ, ನನ್ ತಲೆಗೆ ತೋಚ್ನೇ ಇಲ್ಲ. ಕರೆ ಮಾಡಲು ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ ಲಭ್ಯವಿಲ್ಲ. ಯಾಕಪ್ಪ ರಿಸೀವ್ ಮಾಡ್ತಿಲ್ವಾ? ವರಲಕ್ಷ್ಮಿ, ನನ್ನ ಫೋನಲ್ಲಿ ಕರೆನ್ಸಿ ಇಲ್ಲ, ನೀನೇ ಮಾಡಮ್ಮ. ಈಗ ಕರೆ ಮಾಡಿರುವಂತಹ ಅಮ್ಮ ಸ್ವಿಚ್ ಆಫ್ ಅಂತ ಬರ್ತದೆ. ಅಯ್ಯೋ ಸ್ವಿಚ್ ಆಫ್, ಅವ್ನು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರೆ ಮದುವೆ ಮನೆ ಗತಿ ಏನು? ನಮ್ ಕತೆ ಏನೀಗ? ಆ ಮನೆ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದು ಅಷ್ಟೊತ್ತಿದ್ದ ಬಿಸಿಲಲ್ಲಿ ನಿಲ್ಸ್ಕೊಂಡಿದ್ದೀರ. ಸಾಲ್ದಕ್ಕೆ ಮಗು ಬೇರೆ ಪಾಪ. ನೋಡಮ್ಮ, ಬರೋರ್ಗೆಲ್ಲ ತೊಂದರೆ ಆಗುತ್ತೆ, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ತಗ ಎತ್ಕೊಳ್ಳಿ ನಿಮ್ ಲಗೇಜ್ ಎಲ್ಲ, ಹಿಂದೆ ನಿಂತ್ಕೊಳ್ಳಿ. ಈಗೇನ್ ಹೇಳ್ತೀಯ? ವಾಹ್ ಕೂಲ್, ಹೊಟ್ಟೆಲ್ ಉರಿತಿದ್ ಬೆಂಕಿಗೆ ಸ್ವಲ್ಪ ಐಸ್ ವಾಟರ್ ಹಾಕ್ದಾಗಾಯ್ತು. ಬಟ್ ಇಟ್ಸ್ ನಾಟ್ ಎನಫ್ ಮಾ. ಇವ್ರಿಗೆ ಆಗಿರೋ ಅವಮಾನನ ನೋಡಿ ಸುಬ್ಬು ಬಿಲ 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 ಅಂತ ಒತ್ತಾಡ್ಬೇಕು. ಅದು ನಡೆಯುತ್ತೆ. ವೀರು ಹೊಗಳಿದ ಮಾತ್ರಕ್ಕೆ ತಾನು ಈ ಮನೆಯವನು ಅಂತ ಅನ್ಕೊಂಡು ಮೆರೀತಿದ್ದಾನೆ. ಆದ್ರೆ ಅವನಿಗೆ ಬಂಗ್ಲೆಯಲ್ಲಿ ಬದುಕೋರ್ಗೂ ಬೀದಿ ಭಿಕಾರಿಗಳಿಗೂ ವ್ಯತ್ಯಾಸ ಏನು ಅಂತ ನಾನು ತೋರಿಸ್ಕೊಡ್ತೀನಿ. ಪುಣ್ಯವಂತರು ಕಾರ್ಡ್ ಇಟ್ಕೊಂಡು ಎಷ್ಟ್ ಚೆನ್ನಾಗಿ ಹೋಗ್ತಾರೆ. ನಾವು ನೋಡ್ರಿ ವಾಚ್ಮನ್ ಕೆಲಸ ಮಾಡ್ತಿದ್ದೀವಿ ಇವ್ರ ಜೊತೆ ನಿಂತ್ಕೊಂಡು. ಅಮ್ಮ ತುಂಬಾ ಬಯಾರಿಕೆ ಆಗ್ತಿದೆ, ಕುಡಿಯಕ್ ನೀರ್ ಬೇಕು. ಯಶು ನನಗೂ ಬಯಾರಿಕೆ ಆಗ್ತಿದೆ ಕಣೆ, ಬಾಟ್ಲಲ್ಲಿ ನೀರ್ ತುಂಬಿಟ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ಲಿ, ಬರೋ ಔಷಧದಲ್ಲಿ ಮರ್ತು ಬಂದ್ಬಿಟ್ಟೆ. ಬಂದವ್ರನ್ನೆಲ್ಲ ಒಳಗ್ ಬಿಡ್ತಾ ಇದೀಯ, ನಮ್ಮನ್ ಮಾತ್ರ ಇಲ್ಲಿ ನಿಲ್ಸಿದ್ಯಾ? ಯಾಕಯ್ಯ? ಯಾಕೆ ನಮ್ ಬಟ್ಟೆ ಬರೇ ಗೂಡ್ಸ್ ಆಟ ನೋಡಿ ಅಳಿತಾ ಇದೀಯಾ? ನಾವು ಗೆಸ್ಟ್ ಗಳೇ ಕಣಯ್ಯ, ಟೆರರಿಸ್ಟ್ ಗಳಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಒಳಗಡೆ ಬಿಡಲ್ಲ ಅಂದ್ರೆ ಬಿಡಲ್ಲ. ಜಾಗ ಖಾಲಿ ಮಾಡಿ. ಇನ್ನೇನ್ ಮಾಡೋದು, ಮಿನಿಸ್ಟರ್ ಮನೆ ಮದುವೆಗೆ ಹೋಗೋ ಅದೃಷ್ಟ ಇಲ್ಲ ಅಂತ ಅನ್ಕೊಂಡು ವಾಪಸ್ ಮನೆಗೆ ಹೋಗೋಣ. ಅಮ್ಮ ನೀವ್ ಯಾವಾಗ ಬಂದ್ರಿ? ನಾವ್ ಬಂದು ತುಂಬಾ ಹೊತ್ತಾಯ್ತಪ್ಪ, ಇನ್ ಸ್ವಲ್ಪ ತಲೆ ವಾಪಸ್ ಹೋಗ್ಬೇಕಾಯ್ತು. ವಾಪಸ್ ಹೋಗ್ಬೇಕಾಗಿತ್ತಾ? ಯಾಕೆ? ಇನ್ ಸ್ವಲ್ಪ ತಲೆ ವಾಪಸ್ ಹೋಗ್ಬೇಕಾಯ್ತು. ವಾಪಸ್ ಹೋಗ್ಬೇಕಾಗಿತ್ತಾ? ಯಾಕೆ? ಇನ್ನೇನು, ಮದ್ವೆ ಮನೆಗೆ ಬಂದವ್ರನ್ನ ಒಳಗ್ ಬಿಟ್ಟೆ ಆಚೆ ನಿಲ್ಸಿದ್ರೆ ಪಾಪ ಏನ್ ಮಾಡ್ಬೇಕು ಅವರು? ನಿನಗಂತೂ ಒಂಚೂರು ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ ಅಲ್ವಾ? ನೀನು ಕೇರ್ಲೆಸ್, ಯೂಸ್ಲೆಸ್, ಹೋಪ್ಲೆಸ್. ಅಮ್ಮ ಅಮ್ಮ ದಯವಿಟ್ಟು ನನ್ನ ಮಗನಿಗೆ ಇನ್ನೊಂದು ಮಾತು ಆಡ್ಬೇಡಮ್ಮ.
ಪಾಪ ಬಿಸಿ ಇದ್ದ ಅನ್ಸುತ್ತೆ, ಇಲ್ಲಾಂದ್ರೆ ಅವ್ನು ಬೇಕು ಅಂತ ಹಿಂಗೆಲ್ಲ ಮಾಡೋನಲ್ಲ. ಅಲ್ಲ ಕಣಪ್ಪ, ಸೆಕ್ಯೂರಿಟಿ ಬಿಡಲಿಲ್ಲ ಅಂದ್ರೆ ನನಗೊಂದು ಫೋನ್ ಮಾಡು ಅಂತ ಹೇಳಿದ್ದೆ ತಾನೆ. ಅಣ್ಣ, ಫೋನ್ ಮಾಡಿ ಕನೆಕ್ಟ್ ಆಗ್ಬೇಕು ಅಂದ್ರೆ ನಿನ್ ಮೊಬೈಲ್ ಸ್ವಿಚ್ ಆನ್ ಅಲ್ಲಿ ಇರ್ಬೇಕು ತಾನೆ. ಅಯ್ಯಯ್ಯೋ, ಸ್ವಿಚ್ ಆಫ್ ಆಗಿದೆ. ಸಾರಿ 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 ಪುಟ್ಟ. ಬರೀ ಒಳ್ಳೆ ಪಿ ಆಗಕ್ ಓಡಾಡೋದಲ್ಲ, ಮೊದಲು ಮಾನವನಾಗು, ಆಮೇಲೆ ಮನೆಯವನಾಗು. ಈಗ ಮೊದ್ಲು ಅವ್ರನ್ನ ಕರ್ಕೊಂಡು ಒಳಗ್ ಹೋಗು. ಅರ್ರೋಡ್ದಂಗ್ ಮಾತಾಡ್ತೀಯಲ್ಲಿ, ಮನೆಗೆ ಹೋಗ್ತಾ ಇದ್ದಾಗೆ ದೃಷ್ಟಿ ತೆಗಿಸ್ಕೊಮ್ಮ. ಬಾಮಾ, ನೀವು ಒಳಗ್ ಹೋಗಿರಿ, ನಾನು ರೂಮ್ ವ್ಯವಸ್ಥೆ ಮಾಡ್ಬರ್ತೀನಿ. ನಮಸ್ಕಾರ. ಬನ್ನಿ 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 ಬನ್ನಿ. ನೀವು ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ಮದುವೆ ಮುಗಿಸ್ಕೊಂಡು ವಧುವರರಿಗೆ ಆಶೀರ್ವಾದ ಮಾಡಿ ಊಟ ಮುಗಿಸ್ಕೊಂಡೇ ಹೋಗ್ಬೇಕು. ಆದ್ರೆ ನಿಮ್ ಮಗನ್ ಮಾತ್ರ ನಾನು ಇಟ್ಕೊಂಡಿರ್ತೀನಿ, ಬ್ಯುಸಿ ಆಗಿರ್ತಾನೆ, ಬೇಜಾರು ಮಾಡ್ಕೋಬಾರ. ಆಯ್ತು ಯಜಮಾನ್ರೆ, ನಾನು ಅವನಿಗೆ ಫಾದರ್ ಆಗಿರ್ಬೋದು, ಆದ್ರೆ ನೀವು ಅವನಿಗೆ ಗಾಡ್ ಫಾದರ್. ಬಡ್ಡಿ, ನಾನ್ ಮದ್ವೆ ಆಗೋ ಹುಡುಗಿ ಮಂಟಪದ ಮೇಲೆ ಹೂಗಳ ಜೊತೆ ಹೂವಾಗೆ ಇದ್ದಾಳೆ ನೋಡಿ. ಅವಳೆ ಶ್ರಾವಣಿ. ಮ್ಯಾಡಿ, ಯು ಆರ್ ಸೋ ಲಕ್ಕಿ ಮ್ಯಾನ್. ಅಪ್ಸರೆ ಅಪ್ಸರೆ ತರ ಇದ್ದಾಳೆ ನಿನ್ ಹುಡುಗಿ, ಟ್ರೆಡಿಷನಲ್ ಬ್ಯೂಟಿ. ದೃಷ್ಟಿ ಹಾಕ್ಬೇಡ, ಅವಳು ನನ್ನ ಪ್ರಾಪರ್ಟಿ. ಅವಳನ್ನ ನೋಡೋ ಕಣ್ಗಳಾಗ್ಲಿ ಹಿಡಿಯೋ ಕೈ ಆಗ್ಲಿ ನಂದೇ ಆಗಿರ್ಬೇಕು. ಇಟ್ಸ್ ಓಕೆ ಮ್ಯಾನ್, ನೋ ಫ್ಯಾನ್ಸ್. ಮೇಡಮ್, ಪಾರ್ಲರ್ ಅವರೆಲ್ಲ ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರಂತಲ್ಲ, ಮೋಕ್ಷ ಮೇಡಮ್ ಫ್ರೆಂಡ್ಸ್ ಬರಕ್ ಹೇಳ್ತಾ ಇದ್ರು, ಒಂದ್ ಕಾಲ್ ಮಾಡ್ಬಿಡ್ತೀರಾ? ಸರಿ ಸರಿ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಏಯ್, ಒಂದ್ ನಿಮಿಷ, ಇದನ್ನ ಕಟ್ಟಕ್ಕೆ ಹೆಲ್ಪ್ ಮಾಡು ಪ್ಲೀಸ್. ಏನು, ನಾನು ಹೂ ಕಟ್ಟದ ಮೇಡಮ್? ನನಗೆ ತುಂಬಾ ಕೆಲ್ಸಗಳಿದೆ, ಇದಕ್ಕೆಲ್ಲ ಟೈಮ್ ಇಲ್ಲ. ಏನೋ, ಇದು ಒಂದ್ ಕೆಲ್ಸಾನೆ, ಸುಮ್ಮನೆ ಬಂದ್ ಮಾಡು. ಆಗಲ್ಲ ಮೇಡಮ್, ನನ್ ಟೈಮ್ ಇಲ್ಲ. ಕೆಲ್ಸ ಮಾಡ್ತೀಯ ಇಲ್ವಾ ಇವಾಗ? ಏನ್ ಮೇಡಮ್, ಕೈ ಹಿಡ್ಕೋತಾ ಇದೀರಾ? ನೋವಾಗ್ತಾ ಇದೆ. ನೋವ್ತಾ ಇದೆ? ಆಯ್ತಾಯ್ತು, ಮಾಡ್ತೀನಿ 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 ಮಾಡ್ತೀನಿ. ಏನ್ ಮೇಡಮ್ ಇವು? ಅದೊಂಚೂರು ಟೈಟ್ ಮಾಡು. ಏನ್ ಹೇಳ್ದೆ ಮೇಡಿ ನೀನು? ಅವಳನ್ನ ನೋಡೋ ಕಣ್ಣು ಮುಟ್ಟೋ ಕೈ ಹಿಂದೆ ಆಗಿರ್ಬೇಕಾ? ಅವಳು ಇನ್ಯಾರ್ದೋ ಕೈ ಹಿಡಿತಾಳೆ, ಅವನ್ ಇನ್ಯಾರೋ ಕಿಲ್ಕಿಲ್ಲ ಅಂತ ನಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಕೈಲಿ ಆಗ್ದಿರೋ ಒಂಥರ ಸುಮ್ಮನೆ ಇದೆಯಾ? ವೆರಿ ಸ್ಯಾಡ್. ಶಟ್ ಅಪ್ ಮ್ಯಾನ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.